Hermano, ahora tengo noticia. ಸಮ್ಮಿಶ್ರ ಸರ್ಕಾರ ಬಂದ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣ ಅಭಿವೃದ್ಧಿ ಕೆಲಸ ನಿಂತೋಗಿದೆ. ಯಾವ ಇಲಾಖೆ ಇದ್ರೂ ಕೂಡ ಕೆಲಸ ಕಾರ್ಯಗಳು ನಡೀತಾ ಇಲ್ಲ. ಆಗಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ಹಣ ಸಂದಾಯ ಆಗ್ತಾ ಇಲ್ಲ. ಅನೇಕ ರಸ್ತೆಗಳು ಬರಗಾಲದಲ್ಲಿ ಹದಗೆಟ್ಟಿರುವುದರಿಂದ ಅನೇಕ ಕಡೆ ಸಕ್ಕರೆ ಕಾರ್ಖಾನೆಗಳು ಇವತ್ತು ಪ್ರಾರಂಭ ಆಗಿವೆ. ರೈತರು ತಮ್ಮ ಕಬ್ಬನ್ನ ಕಾರ್ಖಾನೆಗಳಿಗೆ ತರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ರಸ್ತೆಗಳು ಇವತ್ತು ಗುಂಡಿಗಟ್ಟಿದ್ದು ವಾಹನಗಳ ಸಂಚಾರ ಆಗತಕ್ಕಂಥದ್ದು ಸಂಪೂರ್ಣ ನಿಂತೋಗಿದೆ. ನಾವು ಸುಮಾರು 6 ತಿಂಗಳಿಂದ ನೋಡ್ತಾ ಇದ್ದೀವಿ, ಸರ್ಕಾರ ಅಸ್ತಿತ್ವದಲ್ಲಿ ಅದನ್ನೋ ಇಲ್ಲೋ ಅಂತಕ್ಕಂಥ ಇವತ್ತು ಸಂಶಯ ಎಲ್ಲರಿಗೂ ಕಾಣಲಿಕ್ಕೆ ಪ್ರಾರಂಭವಾಗಿದೆ. ಹಿಂದಿನ ಸರ್ಕಾರ ರೈತರಿಗೆ ಸುಮಾರು 50,000 ಜನರಿಗೆ ಸಾಲ ಮನ್ನಾ ಮಾಡಿದೆ. ಆ ಸಾಲ ಮನ್ನಾದಲ್ಲಿ ಇನ್ನೂ 3,000 ಕೋಟಿಗಿಂತಲೂ ಹೆಚ್ಚು ಹಣ ಸರ್ಕಾರದಿಂದ ಬರಬೇಕಾಗಿದೆ. ಮೇ ತಿಂಗಳಲ್ಲಿ ಬರಬೇಕಾಗಿರ್ತಕ್ಕಂಥ ಹಣ ಸುಮಾರು 6 ತಿಂಗಳಿಂದ ಇವತ್ತು ಬ್ಯಾಂಕಿಗಾಗಲಿ ಸಂಘಗಳಿಗಾಗಲಿ ರೈತರಿಗಾಗಲಿ ಇನ್ನೂ ಹಣ ಬಂದಿದೆ.